ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ಭದ್ರಾ ಜಲಾಶಯಕ್ಕೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಭೇಟಿ ನೀಡಿದರು. ಭದ್ರಾ ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿ ಕುರಿತು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹಾಗೂ ಇನ್ನಿತರ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ನಿಷೇಧಾಜ್ಞೆ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ಹೊಳೆ ತುಂಬಿ ಹರಿಯುವಾಗ ಇಳಿತಾ ಇದ್ರೆ ಅವು ಜನಕ್ಕೆ ಬೇಜವಾಬ್ದಾರಿ. ನೀವೇನು ಮಾಡ್ತಾ ಇದ್ರಿ ಸರ್ಕಾರದವರು ಅಂತ ಕೇಳಿದ್ರೆ ನಮ್ಮದು ಜವಾಬ್ದಾರಿ ಇದೆ, ಅದಕ್ಕೆ ಪೊಲೀಸರನ್ನು ಇನ್ವಾಲ್ವ್ ಮಾಡಿ ಮಾಡಿ ಸ್ಪಷ್ಟ ಆಗಿ ಅಂತ ಪೊಲೀಸ್ ಕೇಸ್ ಮಾಡ್ತೀವಿ ಅಂತ ಅಂದ್ರೆ ವರ್ಷದ ಮೇಲೆ ಮಾಡಬೇಕು ಒಂದೆರಡು ನೋಡಿ ಹೇಳೋಷ್ಟು ಹೇಳಿ. ಅರ್ಧ ಜನಕ್ಕೆ ಬರೀ ಮಾತಿಗೆ ಗೌರವ ಕೊಡೋರು ಇದ್ದಾರೆ, ಇನ್ನು ಅರ್ಧ ಜನ ಮಾತಿಗೆ ಉಡಾಫೆ ಮಾಡೋರಿದ್ದಾರೆ, ಅವ್ರಿಗೆ ಕೇಸ್ ಹಾಕ್ಬೇಕು. ಇನ್ ಕೆಲವ್ರು ಅದಕ್ಕೂ ಬಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲಾಠಿ ಇವರಿಗೆ ಐ ಟೋಲ್ಡ್ ಹಿಮ್ ಯೆಸ್ ಸರ್ ಸರ್ ಫಾರ್ ದಿ ರಿಸ್ಕ್ ಸರ್ ನಾಟ್ ಅಕ್ಸೆಪ್ಟಬಲ್. ಒಂದು ಐದಾರು ಜನ ಕರ್ಕೊಂಬಂದು ಸ್ಟೇಷನ್ ಅಲ್ಲಿ ಒಂದು ಪೆಟ್ಟಿ ಕೇಸ್ ಹಾಕಿ ಕಳಿಸಿದ್ವಿ ಸರ್, ಅದಾದ್ಮೇಲೆ ಕಂಟ್ರೋಲ್ ಆಯ್ತು ಸರ್. ಅದು ಪೊಲೀಸ್ ಕೇಸು ಹಾಕಬೇಕು ಇವ್ರು, ಆಮೇಲೆ ಯಾರಾದರೂ ತೀರಾ ಅದಕ್ಕೂ ಗೌರವ ಕೊಡಲಿಲ್ಲ, ನಿಮ್ಮ ಪೊಲೀಸ್ಗೆ ಮಾತಿಗೂ ಗೌರವ ಕೊಡಲಿಲ್ಲ ಅಂದರೆ ಸ್ವಲ್ಪ ಬಿಸಿನೂ ಮುಟ್ಟಿಸ್ಬೇಕು. ನಾನು ಹೇಳಿದ್ದೇನೆ ಈಗ ಓಪನಲ್ಲಿ ಸಮಾಜದಲ್ಲಿ ನಾವು ನೇರವಾಗಿ ಜನಕ್ಕೆ ಕೇಳಿದ್ದೇವೆ, ಯಾರಾದರೂ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಾಣ ವಾಪಸ್ ಬರುತ್ತಾ? ಸೊ ಅಂಥ ಕೇಸಲ್ಲಿ ನಾವು ಎಕ್ಸೆಂಪ್ಲರಿಯಾಗಿ ಸ್ವಲ್ಪ ಸ್ಟ್ರಿಕ್ಟಾಗಿನೇ ಮಾಡಬೇಕು. ಒಂದೆರಡು ಕಡೆ ಸ್ವಲ್ಪ ಯಾರು ಟಾಸ್ಕ್ ಫೋರ್ಸಲ್ಲಿ ಆ ಏರಿಯಾ ಯಾರಿಗೆ ಕೊಟ್ಟಿದ್ರು ಅವರು